ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕಲ್ಕಿ, ಕಲ್ಕಿ. ಶಾಲಿನಿ, ಶಾಲಿನಿ. ಅಮ್ಮ ಹೋದ್ರು ಬಾ. ಶಾಲಿನಿ, ಮ್ಯಾನೇಜ್ ಮಾಡಿದ್ಯಾ? ನಾನೆಲ್ಲ ಮ್ಯಾನೇಜ್ ಮಾಡಿದ್ದೀನಿ, ನೀನೇನು ಭಯ ಪಡ್ಬೇಡ. ಸರಿ ಶಾಲಿನಿ, ನಾನು ಇನ್ನು ಹೊರಡ್ತೀನಿ. ಇದ್ರ ಮೇಲೂ ನಾನು ಇಲ್ಲೇ ಇದ್ರೆ ನಿನಗೂ ಸೇಫ್ ಅಲ್ಲ, ನನಗೂ ಸೇಫ್ ಅಲ್ಲ. ಬರ್ತೀನಿ. ಎಲ್ಲ ಹೋಗ್ತಿದ್ಯಾ? ನೀನೀಗ ಹೊರಗಡೆ ಹೋದ್ರೆ ಆ ರೋಡಿಗಳು ನಿನ್ನ ಸುಮ್ಮನೆ ಬಿಡ್ತಾರ? ನೀನ್ ಇಲ್ಲಿರೋದೇ ಸೇಫ್, ನೀನ್ ಇಲ್ಲೇ ಇರು. ಏ, ನಿಮ್ಮಮ್ಮನ್ಗ್ ಅನುಮಾನ ಬಂದಿದೆ, ಮತ್ತೆ ಅವ್ರು ಬರ್ಬೋದು. ಹೇಗ್ ಮ್ಯಾನೇಜ್ ಮಾಡ್ತೀಯಾ? ಅಮ್ಮ ಬಂದ್ರೆ ನಾನ್ ಮ್ಯಾನೇಜ್ ಮಾಡ್ತೀನಿ. ಸದ್ಯಕ್ಕೆ ನೀನ್ ಇಲ್ಲೇ ಇರು, ಬೆಳಗ್ಗೆ ಮನೆಗೆ ಹೋಗು. ಅಲ್ಲ ಶಾಲಿನಿ, ನನ್ ಮಾತ್ ಕೇಳು ಕಲ್ಕಿ. ನೀನ್ ಇಲ್ಲೇ ಇರು, ಬಂದೆ. ರಾಧಿಕಾ, ಯಾಕೆ ಅಳ್ತಿದ್ದೀಯಾ? ಏನಾಯ್ತು? ಶೇರು ನನ್ನ ಸಂಪೂರ್ಣವಾಗಿ ನಂಬಿದ್ದಾನೆ, ಆದ್ರೆ ನನಗೆ ಗೊತ್ತಿದ್ದು ಈ ವಿಷಯನ ಅವನ ಹತ್ರ ಹೇಳಕ್ಕಾಗ್ತಾ ಇಲ್ಲ. ಇವನ್ ನಂಬಿಕೆಗೆ ನಾನು ಮೋಸ ಮಾಡ್ತಾ ಇದ್ದೀನಿ. ರಾಧಿಕನ ಮೇಲೆ ನಾನು ಅನುಮಾನ ಪಡ್ತಿದ್ದೀನಿ ಅಂತ ಅವಳು ಅಳ್ತಾ ಇರ್ಬೇಕು. ರಾಧಿಕಾ, ಐ ಆಮ್ ವೆರಿ ಸಾರಿ, ನಾನು ನಿನಗೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆ ಸಾಗರ್ ಪ್ರಭು ಮಿಸ್ಸಿಂಗ್ ಕೇಸಲ್ಲಿ ನಿನ್ನ ರಮ್ಯನ ಲಾಕ್ ಮಾಡಕ್ಕೆ ನೋಡ್ತಿದ್ದಾನೆ, ಅದಕ್ಕೆ ನಾನು ಕೇಳಿದೆ. ನೋಡು, ನಿನ್ನ ಮೇಲೆ ನನಗೆ ನಿಜವಾಗ್ಲೂ ಯಾವುದೇ ರೀತಿ ಅನುಮಾನ ಇಲ್ಲ ರಾಧಿಕಾ. ರಮ್ಯಾ ನೀಟ್ ಎಕ್ಸಾಮ್ನ ಪಾಸ್ ಮಾಡಿಕೊಂಡು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ, ಅವಳನ್ನ ನೀನು ಸಪೋರ್ಟ್ ಮಾಡ್ತಿದ್ದೀಯಾ. ಹೀಗಿರುವಾಗ ನಾನು ನಿನ್ನ ಮೇಲೆ ಯಾಕೆ ಅನುಮಾನ ಪಡಲಿ? ರಾಧಿಕಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಪ್ಲೀಸ್ ಅಳ್ಬೇಡ. ಏ ಚಿರು, ಒಳ್ಳೆ ಫೂಲ್ ಥರ ನಡ್ಕೋಬೇಡ ಕಣೋ. ರಾಧಿಕನ ಬಗ್ಗೆ ನಿನಗೆಲ್ಲ ಗೊತ್ತಿದ್ರು, ನಿನಗೆ ಈ ರೀತಿ ಕೇಳೋಕೆ ಮನಸ್ಸಾದರೂ ಹೇಗೆ ಬಂತು? ನೋಡು, ಅವಳು ಹೇಗೆ ಅಳ್ತಾ ಇದ್ದಾಳೆ ಅಂತ ನೋಡು. ಏ, ಸಮಾಧಾನ ಮಾಡು ಅವಳಿಗೆ. ರಾಧಿಕಾ ನೋಡು, ರಾಧಿಕಾ ಪ್ಲೀಸ್ ನೀನು ಅಳ್ಬೇಡ, ಬೇಕಾದ್ರೆ ನಾನು ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ನೀನು ಯಾವುದಕ್ಕೂ ಭಯ ಪಡದೇ ಇರೋಳು, ಬೋಲ್ಡ್ ಆಗಿರೋ ಹುಡುಗಿ. ನೀನು ಅಳೋ ಹಾಗೆ ನಾನೇ ಮಾಡಿದೆ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ದು ನಾನೇ ಹೀಗೆ ಮಾತಾಡಿದ್ದು ನಿನ್ನ ಮನಸ್ಸಿಗೆ ನೋವಾಯ್ತಲ್ವಾ, ಅದಕ್ಕೆ ನೀನು ಅಳ್ತಾ ಇದೀಯಾ? ನನಗೆ ಗೊತ್ತು ರಾಧಿಕಾ. ರಾಧಿಕಾ, ನಾನೇ ನಿನ್ನ ಅನುಮಾನಿಸ್ತಾ ಇಲ್ಲ, ಪ್ರಭು ಮಿಸ್ಸಿಂಗ್ ಕೇಸಲ್ಲಿ ನಿನಗೇನು ಸಂಬಂಧ ಇರುತ್ತೆ? ನಾನೇ ತಪ್ಪಾಗಿ ಮಾತಾಡ್ಬಿಟ್ಟೆ ಅಲ್ವಾ? ಅಯ್ಯೋ, ಇವನು ನನ್ನನ್ನ ಈ ಲೆವೆಲ್ಗೆ ನಂಬ್ತಾ ಇದ್ದಾನೆ. ನಾನ್ ಇವನ ಹತ್ರ ಈ ವಿಷಯನ ಮುಚ್ಚಿಟ್ಟಿರೋದೇ ದೊಡ್ಡ ಅಪರಾಧ. ಅವನ ನಂಬಿಕೆಗೆ ನಾನ್ ದ್ರೋಹ ಮಾಡ್ತಾ ಇದ್ದೀನಿ. ಚಿರು ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಅವನ ಹತ್ರ ಈ ಸತ್ಯನ ನಾನು ಹೇಳ್ಬಿಡ್ತೀನಿ. ರಾಧಿಕಾ ಪ್ಲೀಸ್ ಈಗ ಅಳ್ಬೇಡ. ಚಿರು ನಿಜ ಏನು ಅಂದ್ರೆ, ಅದು ಕೊಡೋ ಬ್ಯಾಗ್ನ, ಕೊಡೋ ಬ್ಯಾಗ್ನ, ಕೊಡೋ ಬ್ಯಾಗ್ನ. ಆ
ಛೇ, ತಪ್ಸ್ಕೊಂಬಿಟ್ಟ. ಚಿರು, ತಗೋ. ಏನಾಯ್ತು ಚಿರು? ಚಿರು, ಕಣ್ಣಿಗೆ ಏನಾಯ್ತು? ಆ ಇಡಿಯಟ್ ಕಣ್ಣಿಗೆ ಮಣ್ಣರ್ಚ್ಬಿಟ್ಟ. ಹೌದಾ? ಎಲ್ಲಿ? ಸಾಕು. ಆರ್ ಯು ಓಕೆ? ಹೇ ರಾಧಿಕಾ, ನಿನ್ ಕೈಗೇನಾಯ್ತು? ರಕ್ತ ಬರ್ತಾ ಇದೆ. ಅವ್ನ್ ಬ್ಯಾಕ್ ಇತ್ಕೊಂಡು ಹೋದ್ನಲ್ಲ, ಆಗ ನಾನ್ ಬಿದ್ದು ಕೈ ತರ್ಚ್ಕೊಂಡ್ಬಿಟ್ಟು. ಸರಿ ಬಾ, ಹಾಸ್ಪಿಟ್ಲ್ಗೆ ಹೋಗೋಣ. ಇಟ್ಸ್ ಓಕೆ, ಇದು ಸಣ್ಣ ಗಾಯ ಅಷ್ಟೇ. ಸಾರಿ ರಾಧಿಕಾ, ನನ್ನಿಂದ ನಿನಗೆ ಹೀಗೆಲ್ಲ ಆಯ್ತು. ನಿನ್ನ ಪಾಡಿಗೆ ನೀನು ಹೇಗೋ ಮನೇಲಿದ್ದೆ, ನಿನ್ನ ಹತ್ರ ಮಾತಾಡಬೇಕು ಅಂತ ನಾನೇ ನೀನು ಇಲ್ಲಿ ಕರ್ಕೊಂಡು ಬಂದು ನಿನಗೆ ನೋವು ಕೊಟ್ಬಿಟ್ಟೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರಾಧಿಕಾ. ಬಾ ರಾಧಿಕಾ, ಹಾಸ್ಪಿಟ್ಲಿಗೆ ಹೋಗೋಣ. ಬೇಡ ಚಿರು, ಚಿಕ್ಕ ಗಾಯ ಅಷ್ಟೇ, ಬಾ ಮನೆಗೆ ಹೋಗೋಣ. ಅವಳು ಮಾಡಿದ ತಪ್ಪಿಗೆ ನೀನ್ ಯಾಕೆ ರಾಧಿಕಾ ನಿನ್ ತಲೆ ಕೊಡ್ತಾ ಇದೀಯಾ? ಅವಳು ಮಾಡಿರೋದು ಎಂಥ ದೊಡ್ಡ ಅಪರಾಧ ಅಂತ ನಿನಗೆ ಗೊತ್ತಾ? ರಾಧಿಕಾ ಅಕ್ಕಂಗೆ ಇನ್ಮೇಲೆ ನನ್ನಿಂದ ಯಾವ ತೊಂದ್ರೆನೂ ಆಗ್ಬಾರ್ದು. ಇದನ್ನೆಲ್ಲ ಒಳಗಿಡ್ತೀನಿ. ಸುನೈನಾ, ಕಲ್ಕಿ ಇವತ್ತು ಊಟಕ್ಕೆ ಬರಲ್ವಂತೆ. ಹೇಗಿದ್ರು ದೋಸೆ ಹಿಟ್ಟಿದೆ, ಎಲ್ರಿಗೂ ದೋಸೆ ಹಾಕ್ಬಿಡಮ್ಮ. ಸರಿ ಅತ್ತೆ, ನಾನು ಅವರು ಅನ್ನ ಸಾಂಬಾರ್ ತಿನ್ಕೋತೀವಿ, ಉಳಿದವ್ರಿಗೆಲ್ಲ ದೋಸೆ ಹಾಕ್ಕೊಡ್ತೀನಿ. ಸರಿನಮ್ಮ. ನಾನು ಒಂದು ನಿಮಿಷ ಬರ್ತೀನಿ.